ಅಣ್ಣ ನಮಸ್ತೆ, ಸ್ವಲ್ಪ ಜೋರ ಮಾತಾಡಿ ಅಣ್ಣ. ತಮ್ಮ ಹೆಸರು? ಉಡೇಶ್ ಅಂತ. ಉಡೇಶ್ ಅಂತ. ತಮ್ದು ಯಾವ ಊರಣ್ಣ? ಮರಡಿ. ಮರಡಿ ಎಲ್ಲಿ ಬರುತ್ತೆ ಅಣ್ಣ? ಅದು ದೇವೇಂದ್ರ ಹತ್ರ ಬರುತ್ತೆ. ಹೌದಾ? ದಾವಣಗೆರೆ ತಾಲೂಕ. ಹಾಂ ಹಾಂ ಹಾಂ. ಅಣ್ಣ ಏನು ಅಡಿಕೆ ವ್ಯಾಪಾರ ಮಾಡ್ತಿರೋದ? ಹೆಂಗಣ ಕೇಣಿ ಹಿಡಿದಿದ್ದೀರಾ? ಏನು ಹಸೆಕಾಯಿನ ಏನು ಒಣಡಿಕೆನಾ? ಹಾಂ ಇಷ್ಟು ಕೆ ಜಿ ಅಂತ ಒಣಡಿಕೆ ಅಂತ ಒಂದು ಇದು ಮಾತಾಗಿದೆ. ಹೌದಾ? ಎಷ್ಟು ಕೆ ಜಿ ಅಣ್ಣ? 4 ಕೆ ಜಿ ಮಾತಾಗಿದೆ. ಅಣ್ಣ ನೀವು ಯಾವ್ಯಾವ ಥರ ವ್ಯಾಪಾರಗಳು ಮಾಡಿದ್ದೀರ ಅಣ್ಣ? ಕೇಳಿ ಅಣ್ಣ, ಉಂಡ ಗುತ್ತಿಗೆ ತೋಟ ಮಾಡಿದ್ದೀರಾ? ಹಾಂ ಮತ್ತೆ ಮಾಡಿದ್ದೀವಿ. ಹಾಂ ಅದರಲ್ಲಿ ಸ್ವಲ್ಪ ಲಾಸ್ ಆಗಿ. ಹಾಂ ಇವಾಗ ಈ ಥರ ಇದು ಲಾಸ್ ಆಗಲ್ಲ ನಿಮಗೆ? ಇದು ಲಾಸ್ ಆಗಲ್ಲ. ಕೊನೆಗೆ ಕೂಲಿನರ್ ಆಗಲಿ. ಹಾಂ ಇಟ್ಟಕ್ಕೆ ಅಂತ ಮಾಡ್ತಾರೆ. ಕೇಣಿ ಯಾಕೆ ಹಿಡಿಯಲ್ಲ ಅಣ್ಣ ತೋಟ ತೋಟನೆ? ಕೇಣಿ ಅಂದ್ರೆ ಉಂಡ ಗುತ್ತಿಗೆ ಅದನ್ನ ಮುಗಿಲ್ ನೋಡಿ. ಹಾಂ ಮಾಡದ. ಹಾಂ ಅದರಲ್ಲಿ ಬಿದ್ರೆ ಏನೋ ಕೊಲಟ್ಕೋಬಹುದು. ಈಗ ಒಂದು ಕ್ವಿಂಟಾಲ್ ಕಮ್ಮಿ ಬಿದ್ರು. ಹಾಂ ಪ್ರೀತ ಲಾಸ್ ಆಗುತ್ತೆ ನಿಮಗೆ. ಹೌದಾ? ಆ ಉದ್ದೇಶಕ್ಕೋಸ್ಕರ ಇದು ಮಾಲ್ ಇದ್ದಂಗ ನಿಮಗೆ ತೂಕದ ಲೆಕ್ಕ. ಹಾಂ ತೂಕಿದ್ದಂಗೆ. ಅದೇ 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 ಕೊಡ್ಬೋದು, ಇಲ್ಲ ಅಂದ್ರೆ ಪೇಮೆಂಟ್ ಮಾಡ್ಬೋದು. ಹಾಂ 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 ಹಾಂ. ಅಣ್ಣ ಒಂದು ಎಕರೆಗೆ ಎಷ್ಟು ಕ್ವಿಂಟಲ್ ಹಸೆಕಾಯಿ ಬೀಳುತ್ತಣ್ಣ? ಕರೆಕ್ಟ್ ಆಗಿದ್ರೆ ಒಂದು ಎಕರೆಗೆ ಬೀಳುತ್ತಲ್ಲ. ಹಾಂ ಬೀಳುತ್ತಲ್ಲ. ಹಾಂ ಒಂದು ವರ್ಷಕ್ಕೆ ಎಷ್ಟು ಕಡ್ತಾ ಬೀಳ್ತಾವಣ? 4 ಬೀಳ್ತಾವ? ಹಾಂ ಹಾಂ ಹಾಂ. ಯಾವ್ಯಾವ ಕಡ್ತಾ ಎಷ್ಟೆಷ್ಟು ತಿಂಗಳಿಂದ ಸ್ಟಾರ್ಟ್ ಆಗುತ್ತಣ? ಜುಲೈಯಿಂದ. ಹಾಂ ಎಂಡ್ ಆಗೋದು? ಹೌದಾ? ಅದರೊಳಗೆ 4 ಕಡ್ತ. ಅಣ್ಣ ಎಷ್ಟು ದಿನಕ್ಕೊಮ್ಮೆ ಒಂದು ಕಡ್ತ ಮಾಡ್ತೀರಾ? 42 ದಿನ ಕಂಪಲ್ಸರಿ ಮಾಡ್ಲೇಬೇಕಾ? ಇಲ್ಲಾಂದ್ರೆ ಅಣ್ಣತ್ ಬಿಡುತ್ತಾ? ಹೌದಾ? ಅಣ್ಣ ನೀವು ಚಿತ್ರದುರ್ಗದ ಹತ್ರ ತೋಟ ಮಾಡಿದ್ದೀರಾ? ಅಲ್ಲಿದ್ದ ಇಲ್ಲಿಗೆ ತುಂಬ ದೂರ ಆಗಲ್ಲ? ಹಾಂ 4 ವರ್ಷ ಆಯ್ತಾ? ಹಾಂ ಹಾಂ. ಇದೇ ತೋಟ 4 ವರ್ಷ ಮಾಡಿದ್ದೀರಾ? ಹಾಂ ಹಾಂ ಹಾಂ. ಪರವಾಗಿಲ್ಲ ಅಣ್ಣ ಈ ತೋಟದಿಂದ ಪರವಾಗಿಲ್ಲ. ಹಿಂಗೆ ಒಡಾಣಿಕೆ ಮಾಡ್ಕೊಂಡಿದ್ದೀರಲ್ಲ ಒಂದು ಕ್ವಿಂಟಲ್ಗೆ ವರ್ಕೌಟ್ ಆಗುತ್ತಲ್ಲ? 42 ದಿನ ಕಡ್ತ ಬೀಳ್ಬೇಕಣ. ಹಾಂ ಹಾಂ ಹಾಂ. ಕೊಯ್ಲೇಬೇಕಾ? ನೀವು ಒಂದು ಕ್ವಿಂಟಲ್ ಹಸೆಕಾಯಿ ಶೂಟ್ ಎಷ್ಟು ತೆಗಿತೀರಣ? ಒಂದು ಕೆ ಜಿ ತೆಗಿತೀರಾ? ನೀವು ಇವ್ರ ಹತ್ರ ಹೌದೌದೌದು. ಅಣ್ಣ ಅಡಿಕೆನೇ ಇಸ್ಕೊಂತಾರ ಏನು ಮಾರ್ತಾರ ನಿಮ್ಮ ಹತ್ರನೇ? ಮಾರ್ತಾರ ಮಾರ್ತಾರೆ ಅಡಿಕೆನೂ ತರ್ತಾರೆ. ಹಾಂ ಹಾಂ ಹಾಂ. ಹೆಂಗೆ ಅವ್ರಿಗೆ ಅನುಕೂಲ ಆಗುತ್ತೆ? ಅನುಕೂಲ ಆಗುತ್ತೆ ಆ ಥರ ಮಾಡ್ತಾರೆ. ಹಾಂ ಹಾಂ ಹಾಂ. ಲಾಸ್ಟ್ ಟೈಮ್ ಎಲ್ಲ ಹೆಂಗೆ ಮಾರಿದ್ರಣ ಇವ್ರು ಅಡಿಕೆ ಎಲ್ಲ? ಮಾರಿದ್ರು ಅಲ್ಲೇ ಮಾರ್ತಿದ್ರು. ಹಾಂ ಹೆಂಗೆ? ಅಲ್ಲೆಲ್ಲ 48 ಹಂಗೆ ಮಿನಿಮಮ್. ಮುಂಚೆನೆ ಮಾರಿದ್ರೇನಲ್ಲ? ಮುಂಚೆನೆ ಮಾರಿದ್ವಿ. ಹಾಂ 48 ಹಂಗೆ ಮಾರ್ತಿದ್ವಿ. ಹೌದಾ? ಹ್ಞೂ. ಅಣ್ಣ ನೀವೆಲ್ಲ ಸುಲಿಗೆ ಆದರೆ ಮಾಡಿಸ್ತೀರಣ್ಣ? ನಮ್ದು ಮಿಷಿನ್. ಈ ಕೈ ಸುಲಿಗೆ ಏನು ಮಾಡಿಸಲ್ಲ? ಕೈ ಸುಲಿಗೆ ಏನಿಲ್ಲ. ಯಾಕೆ ಲೇಬರ್ಸ್ ಪ್ರಾ? ಹಾಂ ಇವಾಗೆಲ್ಲ ಲೇಬರ್ ಪ್ರಾಬ್ಲಮ್ಮು ತೋಟ ಬರೀ ಭಾಳ ಆಗಿದೆ. ಹಾಂ ಹಾಂ ಹಾಂ. ಹಂಗಾಗಿ ಹಾಂ ಇವಾಗೆಲ್ಲ ಮಿಷಿನ್ 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 ಬಾಟ ಬರೀ ಭಾಳ ಇದಾವಲ್ಲ. ಹಾಂ 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 ಹಾಂ. ಅದೇ 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 ಮಿಷಿನ್ಗಾಗಿ ಚೆನ್ನಾಗಿ ಬೇಯಿಸ್ಬಿಟ್ಟು ಎಷ್ಟು ಒಣಗ್ಲು ಒಣಗಿಸ್ತೀರಣ? ಈ ವಾತಾವರಣ ಬಿಸ್ತಿದೆಯಲ್ಲ ಈ ವಾತಾವರಣ ಚೆನ್ನಾಗಿ. ಆಮೇಲೆ ಚಿಲ್ಕ ಹಾಕ್ಬಿಡ ಅದೇ ಮತ್ತೆ ತೆಗಿಯಲ್ಲ ಅದನ್ನ. ಹಾಂ ಹಾಂ. ಕಾಯಿ ಬಂದೈತೆ ಅಂತ ಹೆಂಗ್ ಗೊತ್ತಾಗುತ್ತಣ ನಿಮ್ಗೆ? ಹಾಂ ಗಟ್ಟಿ ಇದ್ರೆ ಬಂದಂಗ ಮೆತ್ತಗಿದ್ರೆ. ಮತ್ತೆ ಅಣ್ಣ 6 ಒಣಗಳು ಒಣಗಿಸಿದ ಚಿಲ್ಕ ಹಾಕ್ತಿರಲ್ಲ ಮತ್ತೆ ಅದನ್ನೇನು ಮತ್ತೆ ಒಣಗಿಸೋದು ಗಿಣಸೋದು ಏನಿಲ್ಲ. ಹಾಂ ಮತ್ತೆ ಮಾರ್ಕೆಟ್ಗೆ ಹಾಕದೆ? ಹಾಂ ಹಾಲು ಪಾಲು ಹಚ್ಚಿತ್ತೀರಾ ಮತ್ತೆ? ಹಾಂ ಹಾಂ. ಇಲ್ಲ ಅಂದ್ರೆ ಏನಿಲ್ಲ ಏನಾಗಲ್ಲ. ಈ ವರ್ಷ ಹೆಂಗಿದಾವಣ ನೀವು ಮಾಡೋ ಅಂತ ತೋಟಗಳು? ಸ್ವಲ್ಪ ಫಸ್ಲು ಕಮ್ಮಿನಾ? ಹಾಂ ಹಾಂ. ಮಳೆ ಬರ್ಬೇಕಲ್ಲ ಅಣ್ಣ ತೋಟ ಚೆನ್ನಾಗಿರ್ಬೇಕಂದ್ರೆ. ಫೈನ ಫಸಲು ಕುಂದ್ಬೇಕಂದ್ರೆ ಹೆಂಗಿರ್ಬೇಕಣ? ಸಾವಯವ ಮಾಡ್ಬೇಕಾ? ಹಾ
ಚೆನ್ನಾಗಿರುತ್ತಲ್ಲ ಅಡಿಕೆ ಎಲ್ಲ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? 15 ವರ್ಷ ಆಯ್ತಾ? ಚಿಕ್ಕ ಹುಡುಗಿದ್ದಾಗಿದ್ದ ಇದ್ರಾಗೇನೆ? ಮುಂಚೆ ಏನ್ ವ್ಯಾಪಾರ ಮಾಡ್ತಿದ್ರೆ ಕೆಲ್ಸಕ್ಕೆ ಹೋಗ್ತಿದ್ರು? ನೋಡ್ಕೊಂಡು ನೋಡ್ಕೊಂಡು ಹಿಂಗೆ ವ್ಯಾಪಾರ ಮಾಡಿರ. ಪರವಾಗಿಲ್ಲ ಅಣ್ಣ, ಲಾಸು ಲಾಭ ಎರಡು ನೋಡಿದೀರಾ? ಅದೇ ಅದೇ ಅದೇ, ಆದ್ರೂ ಮಾಡ್ತಾ ಇದ್ರ, ಬಿಡಕ್ ಬರಲ್ಲ, ಕಸಬ್ ಕಲ್ತಿದಿರಲ್ಲ. ಲಾಸ್ ಅಂತ ಹೆಂಗಾಗುತ್ತಣ್ಣ ತೋರ್ಸೋಣ, ಬಂದೈತೆ ಇಲ್ಲ ಅಂತ ಹೆಂಗೆ ಅಂತ ಗೊತ್ತಾಗುತ್ತೆ. ಅದು ಈ ತರ ಗಟ್ಟಿ ಇದ್ದೆ ಬಂದಿದೆ ಅಂತ ಅರ್ಥ. ಇನ್ನೊಂದು ಮೆತ್ತಗಿರುತ್ತೆ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಹೌದಾ? ಅಡಿಕೆ ವ್ಯಾಪಾರ ಬಿಟ್ಟು ಮತ್ತೇನ್ ಮಾಡ್ತೀರಣ? ನಮ್ ಕಡೆ ಎಲ್ಲ ಇದು ನೀರಾವರಿ ಎಲ್ಲ ಭತ್ತ ಭತ್ತ ಹಾಕಿ. ನಿಮ್ದು ತೋಟ ಇದೆಯಾ? ನಮ್ದು ತೋಟ ಇದೆ. ಅದೇ ಅದೇ ಅಣ್ಣ, ಅಡಿಕೆ ಈ ಸರಿ ಏನಾದ್ರು ರೇಟ್ ಆಗುತ್ತಾ? ಇನ್ನು ಆಗಕ್ಕೆ ಎಷ್ಟು ತಿಂಗಳು ಬೇಕಣ್ಣ? ಜನವರಿ ಫೆಬ್ರವರಿ ಆ ಟೈಮ್, ಯಾಕೆಂದ್ರೆ ರಾಶಿ ಕಡಿಮೆ ಸದ್ಯ. ಈ ಸರಿ ಕಡಿಮೆ ಆಯ್ತಾ? ಹೌದಾ? ಏ ಒಂದು 50 ಮಾಡಿ ಮೇಲೆ ಹೋಗ್ಬೋದಣ್ಣ. ಈಗ ಎಷ್ಟಿದೆಯಾ ಅಣ್ಣ? 46 ಇದೆಯಾ? ಓಲ್ಡ್ ರಾಶಿ 48 ಇದೆಯಾ ಅಣ್ಣ? ನೀವೆಲ್ಲ ದಾವಣಗೆರೆ ಮಾರ್ಕೆಟೇನಾ? ಈ ಥರ ಈ ಕಡೆ ಚನ್ನಗಿರಿ. ಚನ್ನಗಿರಿನಾ? ಚನ್ನಗಿರಿಗೆ ಹಾಕ್ತೀರಾ ಎಲ್ಲ ನೀವು? ಹೊನ್ನಾಡಿಕೆ ಅಂದ್ರೆ ಚನ್ನಗಿರಿ ತುಂಬಕೋಸೇ ಬರೋದು ಲೆಕ್ಕ. ಹೌದಾ? ದಾವಣಗೆರೆಗೇನಿಲ್ಲ. ಅಣ್ಣ ಹಸೆಕಾಯಿ ಏನು ನಡೀತಿದ್ಯಾ ಅಣ್ಣ? ಹಸೆಕಾಯಿ ಏನು ನಡೀತಿದ್ಯಾ ಅಣ್ಣ? 600 ನಡೀತಿದ್ಯಾ? ಲೋಡ್ ನಾವೇ ಕೊಯ್ಕೆ ತಗೊಂಡು ಹೋಗ್ಬೇಕಾ ಏನು? ನಾವೇ ತಗೊಂಡು ಹೋದ್ರೆ 100 ರೂಪಾಯಿ ಕಮ್ಮಿ. ನಾವೇ ತಗೊಂಡು ಹೋಗೋದಾದ್ರೆ ಅಲ್ಲಿ ತಗೊಂಬರೋದಾದ್ರೆ 100 ರೂಪಾಯಿ ಜಾಸ್ತಿ. 600 ಫಿಕ್ಸ್. ಇನ್ನು ಇನ್ನು ಏನಾದ್ರು ರೇಟ್ ಆಗುತ್ತಾ? ರೇಟ್ ಏನು ಆಗಲ್ಲ. ಆಗಲ್ಲ ರೇಟ್ ಆಗಲ್ಲ. ರಾಶಿ ರೇಟ್ ಅದೇ 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 ಅಣ್ಣ. ಇದು ಯಾವ ಥರ ಮಿಷಿನ್ ಅಣ್ಣ? ಇದು ಅಡಿಕೆ ಕೊಯ್ಯ ಅಂಥದ್ದು. ಮೊದಲೆಲ್ಲ ರೋಟೆ ಕೊಯ್ತಿದ್ರು, ಇದ್ರ ಕೊಯ್ತಿದಾರೆ ಈಗ? ಇದು ಸ್ಟಿಕ್ಕ. ಹಾಂ ಹಾಂ ಹಾಂ. ಇದು ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ, ಕರೆಂಟ್ ಪರೆಂಟು ಅದು ಹೊಡೆಯುತ್ತಾ? ಲೈನ್ ಪೈನ್ ಎಳ್ದು ಬಿಡುತ್ತಲ್ಲ. ನೀವು ಯಾವ ಜಂಪ್ ಗಿಮ್ ತೆಗಿಸ್ತೀರಾ? ಜಂಪ್ ತೆಗಿಸ್ತೀರಾ? ಹೌದಾ? ಜಂಪ್ ತೆಗ್ಸೇನೆ ಕೆಲಸ ಮಾಡೋದು. ಸ್ವಲ್ಪ ಸೇಫ್ಟಿನೂ ಇರಬೇಕಲ್ಲ. ಕೆಲಸ ಚೆನ್ನಾಗಿ ಸಾಗುತ್ತಣ್ಣ. ಒಂದ್ ದಿನಕ್ಕೆ ಎಷ್ಟು ಅಡಿಕೆ ಕೊಯ್ತೀರಣ? ನೂರು ಕ್ವಿಂಟಲ್ ಕೊಯ್ತೀರ? ಎಲ್ಲ ಎಷ್ಟು ಜನ ಇರ್ತೀರ? ಕೊಯ್ಯಾರ ಇಬ್ರು ಮೂವರು ಇರ್ತೀರಲ್ಲ? ಇಬ್ರು ಇರ್ತೀರ? ಹೌದಾ? ತೋಟದ ಕೃಷಿಕರು ಯಾವ ರೀತಿ ತೋಟ ಮಾಡಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಣ್ಣ ನಿಮ್ಮ ಅನ್ಬೋದು? ನೀವು ಅಡಿಕೆ ಕೊಯ್ತೀರಲ್ಲ, ಹೆಂಗೆ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ? ಹಾಂ, ಗೊಬ್ಬರ ಗೋಡು ಹೊಡೆಸ್ಕೊಂಡು ಚೆನ್ನಾಗಿ ನೋಡ್ಕೋಬೇಕಷ್ಟೇ. ಅದೇ 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 ಅದೇ, ವಾತಾವರಣದ ಮೇಲೆ ಹೋಗುತ್ತಲ್ಲ. ಈ ವರ್ಷ ಕಮ್ಮಿ ಅಲ್ಲಣ್ಣ ಫಸಲು, ಹಂಗಾಗಿ ರೇಟ್ ಆಗುತ್ತೆ ಅಂತ ಹೇಳ್ತಿದ್ದೀರ. 50 ತಡ ಆಗ್ಬೋದ? 50 ಒಳ್ಳೆ ರೇಟ್ ಅಲ್ಲ ಏನಣ್ಣ? ಥ್ಯಾಂಕ್ ಯು ಅಣ್ಣ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀಗ.